ಕಾವೇರಿ ಅನ್ನುವಂತ ಗ್ರಾಮದಲ್ಲಿದ್ದೇನೆ. ಇವತ್ತು ಇಡೀ ರಾಷ್ಟ್ರದ ಗಮನ ಸೆಳೆದವರು ಮಾನ್ಯ ಸತ್ಯನಾರಾಯಣ ಬೀಳೇರಿಯವರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಏನಪ್ಪ ಇವರ ಸಾಧನೆ ಅಂತ ಹೇಳಿದ್ರೆ, ಭತ್ತದ ತಳಿಗಳ ಸಂರಕ್ಷಣೆ. ಕಳಮೆ ಅಂತ ಒಂದು ತಳಿ ಇದೆ, ಅದು ಸುಶ್ರತನ ಕಾಲದಲ್ಲೇ ಇದ್ದಂತ ಒಂದು ಹಳೆಯ ತಳಿ, ಅದು ಅಷ್ಟು ಹಳೆಯ ತಳಿ. ಮತ್ತೆ ಕಲಾನಾಮಕ ಅಂತ ಒಂದು ವೆರೈಟಿ, ಅದು ಬುದ್ಧನ ಕಾಲದಲ್ಲಿ ಇದ್ದಂತ ತಳಿ. ನಮಸ್ಕಾರ, ನಾನು ಗಡಿನಾಡು ಕಾಸರಗೋಡು ಜಿಲ್ಲೆಯ ಬದಿಯಡ್ಕ ಸಮೀಪದ ಬೇಳೇರಿ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೇನೆ. ಈ ಗ್ರಾಮದ ಸತ್ಯನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಇಡೀ ರಾಷ್ಟ್ರದ ಗಮನ ಸೆಳೆದವರು ಮಾನ್ಯ ಸತ್ಯನಾರಾಯಣ ಬೇಳೇರಿಯವರು. ಸರ್, ನಿಮಗೆ ಮೊದಲಾಗಿ ಅಭಿನಂದನೆಗಳು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಏನಪ್ಪ ಇವರ ಸಾಧನೆ ಅಂತ ಹೇಳಿದ್ರೆ, ಭತ್ತದ ತಳಿಗಳ ಸಂರಕ್ಷಣೆ. ನಾನು ಈಗಾಗಲೇ ಹೇಳಿದಾಗೆ ಅವರ ಮನೆಯಲ್ಲಿದ್ದೇನೆ. ಯಾವ ರೀತಿ ಸಂರಕ್ಷಣೆ ಮಾಡಿ ಅದನ್ನು ಜೋಡಿಸಿ ಇಟ್ಟಿದ್ದಾರೆ ಅಂತ ನಾವು ಮೊದಲಿಗೆ ನೋಡಿಕೊಂಡು ಬರೋಣ. ನಾವು ಸತ್ಯನಾರಾಯಣ ಅವರ ಈ ಭತ್ತದ ತಳಿಗಳ ಸಂಗ್ರಹ ಮಾಡಿ ಅದನ್ನು ಜೋಡಿಸಿಟ್ಟಿರುವಂತಹ ಕೋಣೆಯಲ್ಲಿದ್ದೇವೆ. ಈಗ ಅವರು ಪ್ರಮುಖ ಭತ್ತದ ತಳಿಗಳನ್ನು ನಿಮ್ಮ ಮುಂದೆ ವಿವರಿಸಲಿಕ್ಕಿದ್ದಾರೆ. ಇದು ಸತ್ಯನಾರಾಯಣ ಅವರೇ, ಎಷ್ಟು ತಳಿಗಳು ನೀವಿಲ್ಲಿ ಬೆಳೆಸಿ ಅದನ್ನು ಸಂರಕ್ಷಣೆ ಮಾಡಿದ್ದೀರಿ? ಸುಮಾರು ಒಂದು 650 ಭತ್ತದ ಸಾಂಪ್ರದಾಯಿಕ ತಳಿಗಳೇ ಹೆಚ್ಚಿರುವಂಥದ್ದು ಮಾಡಿದ್ದೇನೆ. ಮತ್ತೆ ಅದರಲ್ಲಿ ತುಂಬ ಮೆಡಿಸಿನ್ ವ್ಯಾಲ್ಯೂ ಇರುವಂತಹ ತಳಿಗಳು ತುಂಬ ಇದೆ. ಅದರಲ್ಲಿ ಈಗ ಇದೊಂದು ರಕ್ತಶಾಲಿ ಅಂತ, ಇದು ಹಿಮೋಗ್ಲೋಬಿನ್ ಕಡಿಮೆ ಆದವರಿಗೆ ಉಪಯೋಗಿಸುವಂತಹ ಒಂದು ತಳಿ. ಅದು ಶರೀರದಲ್ಲಿ ರಕ್ತದ ಅಂಶ ಕಡಿಮೆ ಆದರೆ ಅದನ್ನು ಊಟ ಮಾಡಿದರೆ ಸರಿ ಹೋಗ್ತದೆ. ಓಹೋ, ನೋಡಿ ಇನ್ನೊಮ್ಮೆ ಇದನ್ನು ನೋಡಿ, ಒಳ್ಳೆಯ ಮೆಡಿಸಿನಲ್ ವ್ಯಾಲ್ಯೂ ಮಹತ್ವ ಇರುವಂತಹ ಒಂದು ತಳಿ ಇದು. ಸರ್, ಓಕೆ, ಇದು ಇದೇನು? ಇದು ರಾಜಕಾಯಮೆ ಅಂತ. ರಾಜಕಾಯಮೆ, ಇದು ಭಾರಿ ಒಂದು ಗೌರವದ ಪ್ರತೀಕವಾಗಿ ಇದನ್ನು ತುಳುನಾಡಿನಲ್ಲ ಬಳಸ್ತಾರೆ ಅಲ್ವಾ ಸತ್ಯನಾರಾಯಣ ಅವರೇ? ಅದು ದೇವಸ್ಥಾನಗಳಲ್ಲಿ ಓದಲು ಎಂತದೆಲ್ಲ ಮಾಡ್ಲಿಕ್ಕೆ ಬೇಕಾಗಿ ಇದನ್ನು ಇದರ ಸಡನ್ ಆಗಿ ಓದಲಾಗ್ತಾ ಇದು, ಅದಕ್ಕೆಲ್ಲ ಬಳಸ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಬೇರೆ ಒಂದಷ್ಟು ಇಲ್ಲಿ ತಳಿಗಳಿದಾವೆಲ್ಲ, ಒಂದು ಕೆಲವು ಹೆಸರುಗಳನ್ನು ಹೇಳಿ. ಅತಿಕಾರ ಅಂತ ಒಂದು ತಳಿ ಇದೆ. ಅತಿಕಾರ ತಳಿ ಅಂತ, ಬಹುಶಃ ಅದು ತುಳುನಾಡಿಗೆ ಬಂದ ಮೊದಲ ಬಿದೆ ಅಂತ ಕೂಡ ಹೇಳ್ತಾರೆ. ಸತ್ಯದ ಬೆಳೆ ಅಂತ ಹೇಳ್ತಾರೆ. ಸತ್ಯದ ಬೆಳೆ ಎಲ್ಲಿಲ್ಲದ್ರೂ ಕಾಣಲಿಕ್ಕೆ ಸಿಗ್ಬೋದು, ತುಂಬಾ ಇದರ ಅಡಿಯಲ್ಲಿ ಇದೆ. ಓಕೆ ಓಕೆ, ಅಡ್ಡಿಲ್ಲ. ಸತ್ಯದ ಬೆಳೆ ಅಂತ ಹೇಳಿದ್ರೆ ಅದನ್ನು ಒಮ್ಮೆ ಬೆಳೆದ್ರೆ ಮತ್ತೆ ಅದನ್ನು ಬಿಡಬಾರ್ದಂತ ಇದೆ. ಮತ್ತೆ ಹಿಂದಿನ ಕಾಲದಲ್ಲಿ ದೇವಸ್ಥಾನದಲ್ಲಿ ಈ ಮುಗುಳಿ ಇಡುವ ಸಂದರ್ಭದಲ್ಲಿ ಅದನ್ನು ಭತ್ತ ಹಾಕ್ತಾ ಇದ್ರಂತೆ. ಮತ್ತೆ ಅದರ ಅಕ್ಕಿಯ ವಿಶೇಷತೆ ಅಂತ ಹೇಳಿದ್ರೆ, ಈ ದೀಪದಲ್ಲಿ ನೀರಿನಾಂಶ ಇದ್ರೆ, ಎಣ್ಣೆಯಲ್ಲಿ ನೀರಿನಾಂಶ ಇದ್ರೆ ದೀಪ ಸಿಡಿತಾ ಇರ್ತದೆ. ಅದಕ್ಕೆ ಈ ಭತ್ತವನ್ನು ಹಾಕಿ ಬಿಟ್ರೆ ದೀಪ ಸಿಡಿಯೋದೇ ನಿಲ್ತದೆ, ಅದರ ನೀರಿನಾಂಶ ಅದು ಎಳೆದುಕೊಳ್ತದೆ. ಮತ್ತೆ ಅದು ಈ ಏನು ಕೆಲಸ ಮಾಡಲಾಗದೆ ಮಲಗಿದಲ್ಲೇ ಆದಂತ ವೃದ್ಧರಿಗೆ ಎಲ್ಲ ಅದನ್ನು ಇದು ಗಂಜಿ ಮಾಡಿ ಕೊಟ್ರೆ ಅವರು ತಕ್ಷಣ ಅವರಿಗೊಂದು ಆರೋಗ್ಯ ಒಳ್ಳೆದಾಗಿ ಬರ್ತದೆ ಅಂತ ಹೇಳ್ತಾರೆ. ಇದು ಸತ್ಯನಾರಾಯಣ ಅವರೇ, ಒಂದು 8 ತಳಿಗಳ ಹೆಸರುಗಳನ್ನು ಹೇಳ್ತಾ ಹೋಗ್ತೀರಾ? ಪ್ರಮುಖವಾಗಿ ಇದರಲ್ಲಿ ಕೇರಳದ ನವರ ಅಂತ ಇದೆ. ನವರ ನವರ ಅಂತ ಇದೆ, ಅದು ಈ ಇದಕ್ಕೆ 8 ಒಂದು ಗಂಜಿ ಮಾಡ್ತಾರಲ್ಲ ಅದಕ್ಕೆಲ್ಲ ಉಪಯೋಗಿಸ್ತಾರೆ ಕೇರಳದ ಆಚೆ ಕಡೆ. ಮತ್ತೆ ಇದರಲ್ಲಿ ಈ ಕಳಮೆ ಅಂತ ಒಂದು ತಳಿ ಇದೆ, ಅದು ಸುಶ್ರತನ ಕಾಲದಲ್ಲೇ ಇದ್ದಂತ ಒಂದು ಹಳೆಯ ತಳಿ, ಅದು ಅಷ್ಟು ಹಳೆಯ ತಳಿ. ಮತ್ತೆ ಕಲಾನಾಮಕ ಅಂತ ಒಂದು ವೆರೈಟಿ, ಅದು ಬುದ್ಧನ ಕಾಲದಲ್ಲಿ ಇದ್ದಂತ ತಳಿ. ಬುದ್ಧನ ಯಾವ್ದದು? ಕಲಾನಾಮಕ ಅಂತ, ಒಂದು ಕಪ್ಪು ವೆರೈಟಿ. ಎಲ್ಲ ಇದರಲ್ಲಿ ಇದೆ. ತಕ್ಷಣ ಈಗ ನೀವು ಬಂದ ಕಾರಣ ಇದನ್ನೆಲ್ಲ ಅದರ ಎಡೆಯಿಂದ ಎತ್ತಿ ಕೊಡ್ಲಿಕ್ಕೆ ಆಗುದಿಲ್ಲ, ಹಾಗೆ ನಾನು ಅದನ್ನು ಎಲ್ಲ ಆ ತಳಿಗಳೆಲ್ಲ ಇದೆ. ಅದಲ್ಲದೆ ಈ ಒಂದು ಬರ್ಮ ಬೆಳಕ ಅಂತ ಒಂದು ತಳಿ ಇದೆ, ಅದು ಕಪ್ಪಕ್ಕಿ ಅಂತದ್ದು. ಕಪ್ಪಕ್ಕಿ ಈ ಅಕ್ಕಿಯ ತಳಿಗಳು ಒಂದು 10-20 ವೆರೈಟಿಗಳಿವೆ ಇಲ್ಲಿ. ನಾವು ಬಿಳಿ ಅಕ್ಕಿ ಕೇಳಿರ್ತೇವೆ, ಏನು ವೈಟ್ ರೈಸ್ ಅಂತ ಹೇಳ್ತೇವೆ, ಆಮೇಲೆ ಕೆಂಪಕ್ಕಿ, ರೆಡ್ ರೈಸ್, ನೀವು ಹೇಳುವಂತದ್ದು ಕಪ್ಪಕ್ಕಿ. ಅದು ಈ ಕಣ್ಣಿನ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ, ಅದನ್ನು ಊಟ ಮಾಡಿದ್ರೆ ಕಪ್ಪಕ್ಕಿಯನ್ನು. ಕಪ್ಪಕ್ಕಿ ಸಾಮಾನ್ಯ ಯಾವ ಭಾಗದಲ್ಲಿ ಬೆಳೀತಾ ಇದ್ರಂತೆ? ಅದು ಭಾಗ ಅಂತ ಎಲ್ಲ ರೈತರು ಎಲ್ಲ ಕಡೆ ಕೆಲವು ಆಸಕ್ತಿ ಇದ್ದವರು ಬೆಳೀತಾರೆ. ಮತ್ತೆ ಸಾಂಪ್ರದಾಯಿಕ ತಳಿಗಳಿಗೆ ಒಂದು ಮಿತಿ ಇರ್ತದೆ ಅಲ್ಲ, ಈ ಇಳುವರಿಗೆಲ್ಲ ಒಂದು ಮಿತಿ ಇರ್ತದೆ. ಇಳುವರಿಗೆ ಮಿತಿ ಇದ್ರೂ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಾವು ಈಗ ಹೈಬ್ರಿಡ್ ತಳಿಗಳನ್ನು ಅಥವಾ ಇಂಪ್ರೂವ್ಡ್ ತಳಿಗಳನ್ನು ಬಳಸಬೇಕು ಅಂತ ಹೇಳಿದ್ರೆ ತುಂಬಾ ಭತ್ತ ಸಿಗ್ಬೇಕು ಅಂತ, ಅದು ಆರೋಗ್ಯ ದೃಷ್ಟಿಯಿಂದ ಅಷ್ಟು ಒಳ್ಳೇದಲ್ಲ. ಬಾಕಿ ಈ ಹಳೆ ತಳಿಗಳು ಸ್ವಲ್ಪ ಇಳುವರಿ ಕಡಿಮೆ ಆದ್ರೂ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಇದು ನೀವು ಹೈಬ್ರಿಡ್ ತಳಿ ಹೇಳಿದ್ರಿ, ಓಕೆ, ಸಾಂಪ್ರದಾಯಿಕ ತಳಿಗಳ ಪೈಕಿ ಒಂದು ಒಳ್ಳೆಯ ಏನು ಬೆಳೆ ಬರುವಂತ ತಳಿ ಯಾವುದು ಸತ್ಯನಾರಾಯಣ್ರೆ? ಸಾಂಪ್ರದಾಯಿಕ ತಳಿಗಳಲ್ಲಿ ಸಾಧಾರಣ ಬರುವಂತದ್ದು ಸಾಧಾರಣ ಎಲ್ಲ ಒಂದೇ ತರ ಬರ್ತದೆ. ಅದರಲ್ಲಿ ಕಾಯಮೆ ಅಂತ ರಾಜಕಾಯಮೆ ಮತ್ತೆ ಇದು ಈ ಅತಿಕಾರ ಅಂತ ಹೇಳಿದ್ದೆ, ಅದು ಒಳ್ಳೆ ಬೆಳೆ ಬರ್ತದೆ. ಮಾತ್ರ ಅದು ಎರಡನೇ ಬೆಳೆಗೆ ಮಾತ್ರ ಆಗುವಂತದ್ದು, ಸುಗ್ಗಿಗೆ ಮಾತ್ರ ಆಗುವಂತದ್ದು. ಸುಗ್ಗಿ ಏನೋ ಸೀಸನ್ ಬೌಂಡ್ ಅಂತ ಇದೆ,
ಇದು ಸುಗ್ಗಿಕಾಯಮೆ, ಅತಿಕಾರ, ಅತಿಕಾಯ ಇಂಥ ವೆರೈಟಿಗಳೆಲ್ಲ ಎರಡನೇ ಬೆಳೆಗೆ ಮಾತ್ರ ಆಗುವಂಥದ್ದು. ಅದು ಯಾವಾಗ ನೀವು ಜೂನಿಗೆ ಬಿತ್ತಿದ್ರು ಅದು ಫೆಬ್ರವರಿ ಮಾರ್ಚಿಗೆ ಕೊಯ್ಲಿಗೆ ಬರುವಂಥದ್ದು, ಅದೇ ನೀವು ನವೆಂಬರಿಗೆ ಬಿತ್ತಿದ್ರು ಅದು ಬರುವುದು ಅಲ್ಲಿಗೆ. ನಾವು ಸತ್ಯನಾರಾಯಣ ಅವರ ಏನು ಈ ಇಷ್ಟು ಅವರು ಭತ್ತದ ತಳಿಗಳನ್ನು ಏನು ಸಂಗ್ರಹ ಮಾಡಿದ ನೀವು ನೋಡಿದ್ರಲ್ಲ, ಅದೆಲ್ಲ ಬೆಳೆಯುವಂಥ ಗದ್ದೆ ಎಲ್ಲಿದ್ದೇವೆ ಅವ್ರ ಹತ್ರ, ಅವರ ಸತ್ಯನಾರಾಯಣ ಅವರ ಗದ್ದೆಯಲ್ಲಿ. ಸತ್ಯನಾರಾಯಣ ಅವರೇ, ನೀವು ಇಷ್ಟೆಲ್ಲ ಬೆಳೆಗಳನ್ನು ಏನು ಇಲ್ಲಿ ಈಗ ಬಿತ್ತಿ ಅದನ್ನು ಜೋಡಿಸಿ ಇದನ್ನು ಸಂಗ್ರಹ ಎಲ್ಲ ಮಾಡಿದ್ದೀವಿ ನಾವು ನೋಡಿದೆವು, ಎಲ್ಲಿ ಬೆಳೀತೀರಿ? ನಿಮ್ಮ ಹತ್ರ ಎಷ್ಟು ಜಾಗ ಇದೆ, ಎಷ್ಟು ಗದ್ದೆ ಇದೆ? ಈಗ ಎಲ್ರಿಗಿರುವಂಥ ಕುತೂಹಲ, ಸತ್ಯನಾರಾಯಣ ಅವರಿಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಕೃಷಿ ಭೂಮಿ ಇರಬೇಕು ಅಂತ. ನಮಗೆ ಅಂತ ಹೇಳಿದ್ರೆ ನಮ್ಮ ಈ ಜಾಗ ಗದ್ದೆ ಜಾಗವೇ ಅಲ್ಲ, ಇದು ನಮ್ಮದು ಅಂತ ಹೇಳಿದ್ರೆ ಗುಡ್ಡಗಾಡು ಪ್ರದೇಶ, ಆದ ಕಾರಣ ಇಲ್ಲಿ ಭತ್ತ ಬೆಳೀಲಿಕ್ಕೆ ಅಂತ ಹೇಳಿ ಅಷ್ಟು ಸುಪ್ತ ಜಾಗ ಅಲ್ಲ. ಆದರೂ ನಾವದು ಗದ್ದೆಯ ಥರ ಇದನ್ನು ಮಾಡಿದ್ದು ಅಂತ ಹೇಳಿದ್ರೆ ಭತ್ತ ಬೆಳೆಯಾಗೆ ಅಲ್ಲ, ಇದನ್ನು ಒಂದು ಭತ್ತದ ಮೂಲ ತಳಿಗಳನ್ನು ಉಳಿಸುವ ಒಂದು ಪ್ರಯತ್ನದಿಂದ ಈ ಥರ ಒಂದು ಗದ್ದೆಯ ಥರ ಮಾಡಿ ಒಂದು ಸಾಧಾರಣ ಒಂದು 25 ಸೆಂಟ್ಸ್ ಜಾಗ ಆಗ್ಬೋದು. ಅದರಲ್ಲಿ ಇಷ್ಟು 650 ತಳಿಗಳನ್ನು ಸಣ್ಣ ಸಣ್ಣ ರೀತಿಯಲ್ಲಿ ಒಂದು 10 ಗೂಡ, 15 ಗೂಡ, 20 ಗೂಡ ಈ ಥರ ಅಂತರ ಕೊಟ್ಟು ಅದರ ಪರಾಗಸ್ಪರ್ಶವನ್ನೆಲ್ಲ ತಪ್ಪಿಸಿ ಮಾಡಿರುವಂಥದ್ದು. ಈ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಈ ಕಾಳಜಿ, ಈ ಆಸಕ್ತಿ ಸಾಮಾನ್ಯವಾಗಿ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಬಂತು? ನಮಗೆ ಅದರ ಆಸಕ್ತಿ ಅಂತ ಹೇಳಿದ್ರೆ ನಮ್ಮ ತಂದೆಯ ಅಣ್ಣಂದಿರಿಗೆಲ್ಲ ಅಲ್ಲಿ ಕೆಳಭಾಗದಲ್ಲಿ ಗದ್ದೆಗಳಿದ್ದವು. ಆಗ ಅಲ್ಲಿ ಈ ನಾವು ಶಾಲೆಗೆಲ್ಲ ಹೋಗುವ ಟೈಮಲ್ಲಿ ಗದ್ದೆ ಹೋಣಿಯಲ್ಲಿ ಹೋಗುವಾಗ ನಮಗೆ ಅಲ್ಲೊಂದು ನನಗೆ ಭಾರಿ ಆಸಕ್ತಿ ಕಾಡಿದ್ದು ಅಂತ ಹೇಳಿದ್ರೆ ರಾಜಕಾಯಿ ಅಂತ ಒಂದು ಬೀಜ ನೋಡಿದ್ದೇವೆ. ನಾನು ಅದನ್ನು ಭಾರಿ ಆಸಕ್ತಿಯಿಂದ ಮಾಡ್ತಿದ್ದೆ, ಯಾಕಂದ್ರೆ ಚಿಕ್ಕಂದಿನಲ್ಲಿ ನಾವು ಅದನ್ನು ಅವರು ಗದ್ದೆ ಕೊಯ್ಲಾದ ಮೇಲೆ ಅದನ್ನು ಎಕ್ಕಲಿಕ್ಕೆ ಹೋಗುದು, ಹತ್ತಿರ ಹತ್ತಿರ ಭತ್ತ ಇರ್ತಾರಲ್ಲ ಚಂದ ಇರ್ತದೆ, ಮತ್ತೆ ಅವರು ಹೊದಲು ಮಾಡಲಿಕ್ಕೆ ಬೇಕು ದೇವಸ್ಥಾನಗಳಿಗೆ ಎಲ್ಲ ಜೊತೆಗೆ ಅವ್ರು ಮಾಡ್ತಾ ಇದ್ದರು. ಹಾಗೆ ಆ ತಳಿ ಅಲ್ಲಿ ನೋಡಿ ನನಗೆ ನಾವು ಹೋಗಿ ಎಲ್ಲ ತಗೊಂಡು ಬರ್ತಾ ಇದ್ದೆವು. ಕ್ರಮೇಣ ಅವರು ತೋಟೆಲ್ಲ ಮಾಡಿದ ಕಾರಣ ಆ ಬೆಳೆಯನ್ನೆಲ್ಲ ಬಿಟ್ಟ ಕಾರಣ ಅದು ಹೊರಟೋಯ್ತು. ಮತ್ತೆ ನನಗೆ ಈ ರಾಜಕಾಯಿ ಅಂತ ಹೆಸರು ಸಿಕ್ಕಿದ್ದು ಅದು ಎಲ್ಲಿ ಇದೆ ಅಂತ ಗೊತ್ತಾಗಲಿ ಅಡಿಕೆ ಪತ್ರಿಕೆಯಲ್ಲಿ ಒಮ್ಮೆ ಚೀರ್ಕಾಡಿ ರಾಮಚಂದ್ರರಾಯರ ಒಂದು ಲೇಖನ ಬಂದು ಅದು ರಾಜಕಾಯಿ ಅಂತ ಒಂದು ತಳಿ ಇದೆ, ಅದನ್ನು ನಾನು ಅಂಗಳದಲ್ಲಿ ಬೆಳೆಸ್ತಾ ಇದ್ದೇನೆ, ಏರುಮಡಿಯಲ್ಲಿ ಬೆಳೆಸಿ ನಮಗೆ ಬೇಕಾದಷ್ಟು ಭತ್ತ ಸಂಪಾದಿಸ್ಬೋದು ಅಂತೆಲ್ಲ ಅಡಿಕೆ ಪತ್ರಿಕೆ ಬರೆದಿದ್ದೆ. ಆಗ ನನಗೆ ನಾನು ಇಲ್ಲಿ ಅದನ್ನು ಚಿಕ್ಕಂದಿನ ನೋಡಿದ್ದೆ ಅಲ್ಲ, ಅದನ್ನು ಕೈ ಹತ್ತಿಕೊಂಡಿದ್ದೇವಲ್ಲ. ಆಗ ಅಲ್ಲಿ ಅವರು ಇದೆ ಅಂತ ಗೊತ್ತಾದ ತಕ್ಷಣ ಅವರಿಗೆ ಆಗ ಫೋನ್ ಇರಲಿಲ್ಲ, ಇದು ಒಂದು ಪತ್ರ ಬರೆದಿದೆ ಅಡಿಕೆ ಪತ್ರಿಕೆಯಲ್ಲಿ ಅವರ ಅಡ್ರೆಸ್ ಎಲ್ಲ ಇತ್ತು. ಆಗ ಅವರೊಂದು 100 ಗ್ರಾಮ್ ಬೀಜ ಕಳಿಸಿಕೊಟ್ಟು ಅವರೊಂದು ಪತ್ರ ಬರೆದರು, ನೀವು ಇದನ್ನು ಮಾಡಿ ನಾನೀಗ ಕಡಿಮೆ ಮಾಡಿದ್ದೇನೆ, ನನ್ನಲ್ಲಿ ಮರಮೊಟ್ಟೆ ಎಲ್ಲ ತುಂಬ ಹೆಚ್ಚು ಬೆಳೆದಿದೆ, ನೀವು ಅದನ್ನು ಮಾಡಿ ಮತ್ತೊಬ್ಬರಿಗೆ ತೋರಿಸಿ ಅದು ಹೆಚ್ಚು ಜನರಿಗೆ ಊಟಕ್ಕೆ ಆಗ್ಬೋದು, ತುಂಬ ಜನರಿಗೆ ಪ್ರಯೋಜನ ಆಗ್ಬೋದು ಅಂತ ಅಲ್ಲೊಂದು ಪತ್ರ ಬರೆದರು. ಈಗಲೂ ನನ್ನೆಲ್ಲ ಪತ್ರ ಇದೆ. ಮತ್ತು ಇಂಟ್ರೆಸ್ಟ್ ಬರಲಿಕ್ಕೆ ಮತ್ತು ಮುಖ್ಯ ಕಾರಣ ನಮ್ಮ ದೇವರಾಯರು, ಬಿ ಕೆ ದೇವರಾಯರು. ಅವರು ನನಗೆ ಈ ತಳಿಯನ್ನು ತುಂಬ ಕೊಡದಿದ್ದರೆ ನಾನು ಕ್ಷೇತ್ರದಲ್ಲಿ ಇರ್ತಿರ್ಲಿಲ್ಲ ಅಂತ ನನಗೆ ಭಾವಿಸ್ತಾ ಇದೆ. ಯಾಕಂತ ಹೇಳಿದರೆ ಸುಮಾರು ಒಂದು ಆಕರ್ಷಣೆ, ನಾನು ಮತ್ತೆ ನನ್ನ ಮುಖ್ಯ ಒಂದು ಇದು ಅಂತ ಹೇಳಿದರೆ ನಾನು ಶಾಲೆ ಕಲಿತದ್ದು ಒಂದು SLCವರೆಗೆ ಮಾತ್ರ, ಆದರೆ ನಾನು ನನಗೆ ವಿಶ್ವವಿದ್ಯಾಲಯ ರೇಡಿಯೋ ಆಕಾಶವಾಣಿಯನ್ನು ನಾನು ನಿರಂತರವಾಗಿ ಕೇಳ್ತಾ ಇದ್ದೆ. ಅದರಲ್ಲಿ ಕೃಷಿರಂಗ ಮುಖ್ಯ, ಮತ್ತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ ವಿಮರ್ಶೆಗಳು, ಮತ್ತೆ ಕನ್ನಡ ಭಾರತಿ ಅಂಥದ್ದನ್ನು ಕೇಳ್ತಾ ಇರ್ತೇನೆ. ಆಗ ನಾನು ತುಂಬ ಲೇಖನಗಳು ಮತ್ತೆ ಆಕಾಶವಾಣಿಯಲ್ಲಿ ನನ್ನ ಕವಿತೆಗಳೆಲ್ಲ ಬಂದಿವೆ. ಹಾಗೆ ಈ ರೇಡಿಯೋದ ಮೂಲಕ ನನಗೆ ದೇವರಾಯರ ಮಗ ಪರಮೇಶ್ವರಾಯರ ಪರಿಚಯ ಆಗಿದ್ದು. ಆ ಪುಣ್ಯಕ್ಕೆ ಅವತ್ತು ಕೃಷಿರಂಗದಲ್ಲಿ ಅವರ ಒಂದು ಹೆಸರು ಹೇಳಿದ್ರು, ಫೋನ್ ನಂಬರ್ ಹೇಳಿದ್ರು, ಬರ್ಕೊಂಡು ಆಮೇಲೆ ಅವರು ಫೋನ್ ಮಾಡಿದ್ರು. ಆಗ ಅವರು ಭಾರಿ ಚೆಂದಾಗಿ ಮಾತಾಡಿದ್ರು, ನೀವು ನಿಮಗೆ ಒಂದು 10 ವೆರೈಟಿ ಕೊಡ್ತೇನೆ ಅಂತ ಪೋಸ್ಟಲ್ಲಿ ಅವತ್ತು ಕಳಿಸಿದ್ರು. ಮತ್ತೆ ನಾನು ಅವರ ಮನೆಗೆಲ್ಲ ಹೋದೆ, ಅವರು ತುಂಬ 100ರಷ್ಟು ತಳಿ ಕೊಟ್ಟರು. ಆಮೇಲೆ ನನಗೆ ತಂದ ಮೇಲೆ ಇಲ್ಲಿ ಮಾಡಲಿಕ್ಕೆ ನನಗೆ ಜಾಗ ಏನಿಲ್ಲ, ಎಲ್ಲ ನಾನು ಒಂದು ಸಣ್ಣ ಸಣ್ಣ ಇದರಲ್ಲಿ ಮಾಡಿದೆ, ಮತ್ತೆ ಗ್ರೋ ಬ್ಯಾಗ್ ಅಲ್ಲಿ ಮಾಡಿದೆ ಎಲ್ಲ. ಈಗ ನಾನು ಈ ತಳಿ ಸಂರಕ್ಷಣೆ ಮಾಡುವಾಗ ನಮಗೆ ಇದರಲ್ಲಿ ಏನು ಆದಾಯ ಬರುವುದಿಲ್ಲ. ಇಷ್ಟು ಜಾಗವನ್ನು ನೋಡಿ, ಇಷ್ಟು ಜಾಗವನ್ನು ನಾವು ಇದಕ್ಕೆ ಮೀಸಲಾಗಿಟ್ಟಿದ್ದೇವೆ. ಇಷ್ಟೇ ಮೀಸಲಾಗಿ ಇಡುವಾಗ ನೋಡಿ ಬೇರೆಯವರಾದ್ರೆ ಏನಂತ ಹೇಳ್ತಾರೆ, ಅವನಿಗೆ ಹುಚ್ಚು, ಇಲ್ಲಿ ಏನಾದ್ರೂ ಅಡಿಕೆ ಎಲ್ಲ ಮಾಡಬಹುದಲ್ಲ ಅಂತ. ಹಾಗೂ ನಿಮಗೆ ಆದಾಯ, ಈಗ ನೀವು ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಕೃಷಿ ಎಲ್ಲ ಮಾಡ್ತೇವೆ ಅಂತ, ಅಷ್ಟರಲ್ಲೇ ಜೀವನಾಧಾರ ಅಥವಾ ಜೀವನ ಪರಿಸರಕ್ಕೆ ಸಾಧ್ಯ ಆಗ್ತದ? ಅಲ್ಲ, ನಾವೇ ಕೆಲಸ ಮಾಡೋ ಕಾರಣ ನಮಗೆ ಸಿಕ್ಕಿದ್ದು ಅಲ್ಲಿಂದಲ್ಲಿಗೆ ಸಾಕಾಗ್ತದೆ, ಬೇರೆ ಜನ ಯಾರು ನಾವು ಬಳಸಿಕೊಳ್ಳೋದಿಲ್ಲ, ಆದ್ರಿಂದ ನಮಗೆ ಅದು ಅಲ್ಲಿಂದಲ್ಲಿಗೆ ಸಾಕಾಗ್ತದೆ. ಮತ್ತೆ ಈ ಬೀಜದಿಂದ ನಾವು 1 ರೂಪಾಯಿ ಪಡ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಈಗ ನೋಡಿ, ಹಣ ಇದ್ದವರು ಒಂದು ಮನೆ ಕಟ್ಟಿಯಾದ್ರೂ ಏನಾದ್ರೂ ಮಾಡಿ ಮತ್ತೊಬ್ಬರಿಗೆ ಸಹಾಯ ಮಾಡ್ತಾರೆ. ನಾನು ಮಾಡುವಂಥದ್ದಾಗಲ್ಲ, ನಮ್ಮಿಂದ ಇದೇ ಸಹಾಯ ಅಂತ ಹೇಳಿದ್ರೆ ಒಂದು 10 ಗ್ರಾಮ್ ಬೀಜ ಒಂದೊಂದು ವೆರೈಟಿಯಲ್ಲಿ ಯಾರು ಕೇಳ್ತಾರೆ ಅವರಿಗೆಲ್ಲ ಹಂಚು, ಒಂದು ಫ್ರೀಯಾಗಿ, ಅದು ಪೋಸ್ಟ್ ಚಾರ್ಜ್ ನಾನು ತಕ್ಕೊಳ್ಳೋದಿಲ್ಲ.
ಎಲ್ಲ ಫ್ರೀಯಾಗಿ ಹಂಚುವಂಥದ್ದು. ಅದು ದೇಶದ ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳಿಗೆ 100 ವೆರೈಟಿ 50 ವೆರೈಟಿ ಈಗೆಲ್ಲ ರೈತರಿಗೂ ಸಹ ಹಂಚಿದ್ದೇನೆ. ರೈತರಿಗೆ ಹಂಚುವಾಗ ಸಮಸ್ಯೆ ಆಗುದು ಅಂತ ಹೇಳಿದ್ರೆ ಅವರು ಕೇಳುವವರು ಕೆಲವರೆಲ್ಲ 2 ಕೆಜಿ 3 ಕೆಜಿ 4 ಕೆಜಿ ಕೇಳ್ತಾರೆ. ಹಾಗೆ ನಮ್ಮಲ್ಲಿ ಕೊಡ್ಲಿಕ್ಕೆ ಇರುವುದಿಲ್ಲ. ಯಾಕಂತೇಳಿದ್ರೆ ಈ ಭತ್ತದ ಒಂದು ಭತ್ತ ಸಿಕ್ಕಿದ್ರು ಅವರಿಗೆ ಮುಂದಿನ ಸಲ ಅದನ್ನು ಬಿತ್ತಿದ್ರೆ 100ಕ್ಕಿಂತಲೂ ಹೆಚ್ಚು ಭತ್ತ ಸಿಗ್ಬಹುದು. ಅದನ್ನು ಅಭಿವೃದ್ಧಿ ಮಾಡಿಕೊಳ್ಳಬಹುದು. ಈಗ ನಾವೀಗ ನಿಮ್ಮ ಕೈಯಲ್ಲಿರುವಂತದ್ದು ಇದರದೆಷ್ಟು ಬೆಳೆ ಆಗಿದೆ, ಇದು ಯಾವ್ದೀಗ? ಇದು ನಾರಿಕೇಲ್ ಅಂತ, ವೆಸ್ಟ್ ಬಂಗಾಳನ ತಳಿ. ಓ, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದ ತಳಿ. ಇದು ಇದೊಂಥರ ಸ್ವಲ್ಪ ಕಪ್ಪು ಕಲರ್. ಇದು ನಜರ್ ಬಾತ್ ಅಂತ, ಇದು ನೇರಳೆ ಬಣ್ಣದ ಒಂದು. ಇದು ನೇರಳೆ ಬಣ್ಣದ. ಅದು ಒಣಗಿದಾಗ ಸ್ವಲ್ಪ ಅದರ. ಬಹುಶಃ ಇದೆಲ್ಲ ಎಷ್ಟು ಕ್ವಾಂಟಿಟಿಯಲ್ಲಿ ಬೆಳೆದಿದ್ದೀರಿ, ಎಷ್ಟು ಪ್ರಮಾಣದಲ್ಲಿ? ಇದು ಒಂದು ಇದು ನೋಡಿ, ಇದೊಂದು 25 ಬುಡ ಇದು ಅಷ್ಟೇ ನೋಡಿ. ಸೊ ಹಾಗಾಗಿ ನೀವು ಅದನ್ನು 2 ಕೆಜಿ 3 ಕೆಜಿ ಎಲ್ಲ ಕೇಳಿದ್ರೆ ಸಿಗುದಿಲ್ಲ, ಗ್ರಾಮ್ ಲೆಕ್ಕದಲ್ಲಿ ಅವರು ನಿಮಗೆ ಕೊಡಬಹುದು. ನಿಮಗೆ ಪದ್ಮಶ್ರೀ ಪ್ರಶಸ್ತಿ ಬಂದಂತ ಅಥವಾ ಘೋಷಣೆ ಆದಂತ ಸಂದರ್ಭದಲ್ಲಿ ಏನನಿಸುತ್ತೆ? ಯಾವತ್ತಾದರೂ ಇಷ್ಟೊಂದು ದೊಡ್ಡ ಪ್ರಶಸ್ತಿ ಬರುತ್ತೆ ಅಂತ ನೀವೇನಾದ್ರು ನಿರೀಕ್ಷೆ ಮಾಡಿದ್ರ? ಬರ್ತೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಆದರೆ ನಮಗೆ ಕೇಂದ್ರ ಸರ್ಕಾರ ಮೊದಲೇ ಒಂದು ಜೀವನ ಶಿಬಿರ ಅವಾರ್ಡ್ ಅವತ್ತು ಕೊಟ್ಟಿತ್ತು. ಆದ್ರೆ ಇದು ಬರ್ತದೆ ಅಂತ ನಮಗೆ ಅಷ್ಟೇನು ಭರವಸೆ ಇರಲಿಲ್ಲ. ಯಾಕಂತೇಳಿದ್ರೆ ಈ ಹಿಂದೆ ಕೊಟ್ಟದ್ದು ಬಹುಶಃ ಕೃಷಿ ಇಲಾಖೆ, ಕೇಂದ್ರ ಸರ್ಕಾರದ ಇದು ಅವರೇ ಕೊಟ್ಟದ್ದು. ಯಾಕಂತೇಳಿ ಅದು ಜೀನೋಮ್ ಶಿಬಿರ ಅಂತ ತಳಿ ಸಂರಕ್ಷಣೆಗೆ ಇರುವಂತ ಒಂದು ಪ್ರಶಸ್ತಿ. ಆಗ ಅದಕ್ಕೆ ಕೃಷಿಕರನ್ನು ಮಾತ್ರ ಆಯ್ಕೆ ಮಾಡ್ತಾರೆ. ಇದು ಪದ್ಮ ಪ್ರಶಸ್ತಿ ಆಗುವಾಗ ಇಡೀ ದೇಶದಾದ್ಯಂತ ಇರುವ ಎಲ್ಲಾ ಇದು ಇದನ್ನು ನೋಡಿಕೊಡುವಂತದ್ದು, ಎಲ್ಲ ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡಿಕೊಡುವಂತದ್ದು. ಹಾಗಿರುವಾಗ ಇಂಥದ್ದು ಹಾಗೆ ಅಷ್ಟು ಸುಲಭದಲ್ಲಿ ಬರಬಹುದಂತ ನಾನು ಭಾವಿಸಿರಲಿಲ್ಲ. ಆದರೂ KVK ಅವರು, ಮಂಗಳೂರು KVK ಅವರು ನಮ್ಮನ್ನು ಇದು ಅದಕ್ಕೆ ನಾಮಿನೇಟ್ ಮಾಡಿದ್ರು. ನಿಮಗೆ ಅರ್ಹತೆ ಇದೆ ಮತ್ತೆ ನಾವೊಂದು ಹಾಕುವ ಅಂತ ಹೇಳಿ ಅವರು ಹಾಕಿದ್ವಿ. ಯಾವಾಗ ರೈತರಿಗೆ ಆ ಮಟ್ಟಕ್ಕೆ ಸ್ವತಃ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, KVK ಅಂತ ಇಂಥ ಯುವ ವಿಜ್ಞಾನಿಗಳು ಆಸಕ್ತಿ ವಹಿಸಿಕೊಂಡು ಈ ರೀತಿಯ ಪ್ರಯತ್ನ ಮಾಡಿದರೆ ಇನ್ನೆಷ್ಟೋ ಮಂದಿಗೆ ಅಂತ ಪ್ರಶಸ್ತಿ ಬರ್ಬೋದು. ಯಾವುದೇ ಪ್ರಶಸ್ತಿ ಬಂದರೂ ಅದು ನಮಗಿಂತ ಪ್ರಚೋದನೆ ಮತ್ತೊಬ್ಬರಿಗೆ. ಯಾಕಂತೇಳಿದ್ರೆ ಅದನ್ನು ಪಡೆದ ನಮಗೆ ಈ ತರ ಬಂತಂತ ಮತ್ತೊಬ್ಬರಿಗೆ ತಿಳಿದ್ರೆ ಅವರಿಗೂ ಸಹ ಈ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ನಮಗಿಂತಲೂ ಒಂದು ಇದು ಅವರಿಗೆ, ನಮಗೆ ಸಂತೋಷ ಇದೆ. ಈಗ ಈ ತಳಿ ಸಂರಕ್ಷಣೆ ಮಾಡ್ತಾ ಇದ್ದೀರಿ, ಈ ಸಂದರ್ಭದಲ್ಲಿ ನಿಮಗೊಂದು ಅದು ಸಂಪೂರ್ಣ ಒಂದು ತೃಪ್ತಿಯನ್ನು ಕೊಟ್ಟಿತ್ತ? ಅಲ್ಲ, ನಾನು ಮಾಡುವ ಈ ಕ್ಷೇತ್ರದಲ್ಲಿ ನನಗೆ ತುಂಬ ತೃಪ್ತಿ ಇದೆ. ಯಾಕಂದ್ರೆ ಇದನ್ನು ನಾನು ಇದನ್ನು ಮಾಡುವುದಿಲ್ಲಲ್ಲ, ಯಾಕಂದ್ರೆ ಒಂದು ಭಾರಿ ಆಸಕ್ತಿ ಉಂಟಲ್ಲ ಇದು. ಇಲ್ಲದ್ರೆ ನಾವು ಇದು ಇದನ್ನು ನಾನು ಪ್ರತಿ ನಿಮಿಷ ಇದನ್ನು ಗಮನಿಸ್ತಾ ಇರ್ತೇನೆ. ಈಗ ಇದಕ್ಕೆ ತುಂಬ ಕಾಟಗಳಿವೆ, ಅಕ್ಕಿ ಇಲಿಗಳ ಕಾಟ, ಹೆಗ್ಗಣಗಳ ಕಾಟ ತುಂಬ ಇದೆ. ಇದನ್ನು ನಾನು ಮನೆಯಲ್ಲೇ ಇದ್ದುಕೊಂಡು ದಿನ ಹಗಲು ರಾತ್ರಿ ಎಲ್ಲ ತೆನೆ ಬರುವ ಸಂದರ್ಭದಲ್ಲಿ ನೋಡ್ತಾ ಇರ್ತೇನೆ. ಹಕ್ಕಿಗಳ ಭಾರಿ ಜಾಗರೂಕತೆಯಿಂದ ಕಾಯ್ತಾ ಇರಬೇಕು. ಅದು ಇಲ್ಲ, ಸ್ವಲ್ಪ ಇರುವುದು, ತಿಂದು ಹೋದ್ರೆ ಮತ್ತೆ ಆ ತಳಿ ಸಿಕ್ಕುವುದಿಲ್ಲ ನಮಗೆ. ಹಾಗೆ ನಾನು ಅದನ್ನು ಒಂದು ತೆನೆ ಬಂದ್ರೆ ಅದಕ್ಕೆ ತಕ್ಷಣ ಅದಕ್ಕೆ ಬೇಕಾಗಿ ಮಾತ್ರ ಬದಲೇ ಹಾಕಿಕೊಳ್ತೇನೆ. ಹೀಗೆಲ್ಲ ಮಾಡಿ ಅದನ್ನು ಸಂಪೂರ್ಣ ಜತನದಿಂದ ಕಾಪಾಡ್ತಾ ಇದ್ದೇನೆ. ಅದು ನಮಗೆ ತುಂಬಾ ಆಸಕ್ತಿಯ ವಿಷಯ, ಅದರಲ್ಲಿ ನಮಗೆ ಬೇಸರ ಏನಿಲ್ಲ. ಅದು ತಳಿ ಬೇಸರ ಇದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಯಾವ್ದಾದ್ರೂ ತಳಿ ನೀವು ತಂದು ನೆಟ್ಟು ಸಂರಕ್ಷಣೆ ಮಾಡಿ ಈ ರೀತಿಯಾಗಿ ಪ್ರಾಕೃತಿಕ ತೊಂದರೆಯಿಂದಾಗಿ ಯಾವ್ದಾದ್ರು ಕಳೆದು ಹೋದದ್ದು ಉಂಟ? ಅಲ್ಲ, ಕಳೆದು ಹೋದದ್ದು ಹಾಗೆ ಹೋಗ್ಲಿಲ್ಲ. ಹೋಗುವ ಅಂತ ಬಂದದ್ದನ್ನು ನಾನು ಸಂರಕ್ಷಣೆ ಮಾಡಿ, ಯಾಕಂದ್ರೆ ಒಮ್ಮೆ ತಿಂದು ಹೋದ್ರು ಅದರ ಬುಡ ಅಲ್ಲಿ ಇರ್ತದೆ. ಅದನ್ನು ಮತ್ತೆ ನಾನು ಬೇರೆ ಅದನ್ನು ಬುಡ ಸಮೇತ ತೆಗೆದು ಅದಕ್ಕೆ ಏನಾದರೂ ಗೊಬ್ಬರ ಕೊಟ್ಟು ಅದನ್ನು ಮತ್ತೆ ಬೆಳೆಸಿ ಅದನ್ನು ಬೀಜ ತೆಕ್ಕೊಂಡದ್ದು ಇದೆ. ಮತ್ತೆ ಮತ್ತೆ ನಮಗೆ ಒಂದು ಅನುಭವ ಆದ ಮೇಲೆ ಮತ್ತೆ ಜಾಗೃತ ಮಾಡಿಕೊಳ್ತೇವಲ್ಲ, ಅದರ ಬುಡ ಭಾಗದಲ್ಲಿ ಮತ್ತೆ ಚಿಗುರು ಬರ್ತದೆ, ಅದರಿಂದ ಬೀಜ ಉಳಿಸಿದ್ದು ಸಹ ಇದೆ ಒಮ್ಮೆ ಹೋದ್ರು ಸಹ. ನಿಮ್ಮ ಇಡೀ ಒಂದು ಈ ತಳಿ ಸಂರಕ್ಷಣೆಯ ನಿಮ್ಮ ಈ ಯಜ್ಞ ಇದೆಯಲ್ಲ, ಯಾರನ್ನೆಲ್ಲ ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೀರಿ, ಅಥವಾ ಯಾರಿಗೆ ಏನಾದರೂ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಂತ ಹೇಳಿದ್ರೆ ಯಾರನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಯಾರಿಗೆ ಧನ್ಯವಾದ ಹೇಳಿ? ತಳಿ ಸಂರಕ್ಷಣೆಯಲ್ಲಿ ಮೇನ್ ಆಗಿ ನನಗೆ ಇದು ಕೆರ್ಕಡಿ ರಾಮಚಂದ್ರಯ್ಯರು, ಬೆಳ್ತಂಗಡಿಯ ದೇವರಾಯರು, ಮತ್ತೆ ಒಬ್ಬ ಯುವ ವಿಜ್ಞಾನಿಯೊಬ್ರು ನಮ್ಮ ಉಲ್ಲಾಸ್ ಸರ್ ಅಂತ ಇದ್ದಾರೆ ಶಿವಮೊಗ್ಗದಲ್ಲಿ, ಮತ್ತೆ ಮಂಗಳೂರು KVKಯ ಮಲ್ಲಿಕಾರ್ಜುನ ಸರ್, ಅದೇ ರೀತಿ ಕೃಷ್ಣ ಪ್ರಸಾದ್ ಸರ್, ಅವರೆಲ್ಲ ತುಂಬ ಒಂದು ಆತ್ಮೀಯತೆಯಿಂದ ನಡೆಸಿಕೊಂಡಿದ್ದಾರೆ ಮತ್ತು ಸಲಹೆ ಕೊಟ್ಟಿದ್ದಾರೆ, ಪ್ರಚೋದನೆ ಕೊಟ್ಟಿದ್ದಾರೆ. ಧನ್ಯವಾದಗಳು ಸತ್ಯನಾರಾಯಣ ಅವರ. ಏನು ಕಳೆದ 15 ವರ್ಷಗಳ ಈ ನೆಲದಲ್ಲಿ ಈ ಜಮೀನಿನಲ್ಲಿ ಅವರು ಮಾಡಿದಂಥ ಒಂದು ಪರಿಶ್ರಮಕ್ಕೆ ಇವತ್ತು ರಾಷ್ಟ್ರ ಮಟ್ಟದ ಒಂದು ಪುರಸ್ಕಾರ ಬಂದಿದೆ. ಮತ್ತು ಇಷ್ಟೊಂದು ಪರಿಶ್ರಮ ಇದೆ, ಇದರ ಹಿಂದೆ ಯಾವ ರೀತಿ ಜತನವಾಗಿ ಕಾಪಾಡಿಕೊಂಡು ಬರಬೇಕು ಅನ್ನೋದನ್ನು ನೀವು ಈಗ ಅವರ ಮಾತಿನ ಮೂಲಕವೇ ಕೇಳಿದಿರಿ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.